ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಐದು ಜುಲೈ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಉತ್ತರ ಕೊರಿಯಾದವರು ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿದ್ದಾರೆ ಆ ಕ್ಷಿಪಣಿಯ ಹೆಸರು ಹಾಸಾಂಗ್ ಫೋರ್ಟೀನ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು ಉತ್ತರ ಕೊರಿಯಾದವರು ಇತ್ತೀಚೆಗೆ ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದ್ದಾರೆ ಯಶಸ್ವಿಯಾಗಿ ಅದರ ಹೆಸರು ಹಾಸಾಂಗ್ ಫೋರ್ಟೀನ್ ಇದೊಂದು ಮಹತ್ವದ ಕ್ಷಿಪಣಿ ಈ ಕ್ಷಿಪಣಿಯನ್ನ ಅಮೆರಿಕವನ್ನ ಗುರಿಯಾಗಿಸಿಕೊಂಡು ಅಭಿವೃದ್ಧಿಪಡಿಸಿ ಅದರ ಪರೀಕ್ಷೆಯನ್ನ ಕೈಗೊಂಡಿದೆ ಅದೇ ರೀತಿ ಇವರು ಉತ್ತರ ಕೊರಿಯಾದವರು ಪರಮಾಣು ಶಸ್ತ್ರಾಸ್ತ್ರ ಅಭಿಯನ್ನ ಅಭಿವೃದ್ಧಿಯನ್ನ ಮಾಡ್ತಾ ಈ ಒಂದು ಅಮೆರಿಕವನ್ನ ಗುರಿಯಾಗಿಸಿಕೊಂಡು ಪ್ರಸ್ತುತವಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯ ಚುನಾವಣಾ ಆಯುಕ್ತರು ನಸೀಂ ಜೈದಿ ಅವರು ನಾಳೆ ರಿಟೈರ್ ಆಗ್ತಾ ಇದ್ದಾರೆ ಆ ಸ್ಥಾನಕ್ಕೆ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನೇಮಕರಾದವರು ಅಚಿಲ್ ಕುಮಾರ್ ಜ್ಯೋತಿ ಅವರು ನಾಳೆ ಅಧಿಕಾರವನ್ನು ವಹಿಸಲಿದ್ದಾರೆ ಈ ಒಂದು ಮಾಹಿತಿಯನ್ನ ಕಾನೂನು ಸಚಿವಾಲಯ ಅವರು ಅಧಿಸೂಚನೆಯನ್ನ ಕೊಡಿಸಿದರೆ ಈ ಒಂದು ಮಾಹಿತಿ ಬಗ್ಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ಬಗ್ಗೆ ತಿಳ್ಕೊಂಡ ಅದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಅಂದ್ರೆ ಇದು ಒಂದು ಮಲ್ಟಿ ಮೆಂಬರ್ ಬಾಡಿ ಇದರಲ್ಲಿ ಮೂರು ಜನ ಮೆಂಬರ್ಸ್ ಇರ್ತಾರೆ ಇನ್ಕ್ಲೂಡಿಂಗ್ ಚೀಫ್ ಎಲೆಕ್ಷನ್ ಕಮಿಷನರ್ ಚೀಫ್ ಎಲೆಕ್ಷನ್ ಅನ್ನ ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟ್ ಅವರು ಮತ್ತೆ ಅವರ ಟರ್ಮ್ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟು ಅವರ ಟರ್ಮನ್ನು ಫಿಕ್ಸ್ ಮಾಡೋರು ಸಹಿತ ಪ್ರೆಸಿಡೆಂಟು ರಾಷ್ಟ್ರಪತಿಯು ಈ ಟೆನೂರ್ ಅಧಿಕಾರ ಅವಧಿ ಇರುತ್ತೆ ಆ ಅಧಿಕಾರ ಅವಧಿಯನ್ನು ಒಂದು ಆಕ್ಟ್ ಮೂಲಕ ಕೈಗೊಳ್ಳಲಾಗುತ್ತೆ ದ ಚೀಫ್ ಎಲೆಕ್ಷನ್ ಕಮಿಷನರ್ ಇನ್ ಅದರ್ ಎಲೆಕ್ಷನ್ ಕಮಿಷನರ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಪ್ರಕಾರ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವಧಿಯನ್ನು ಫಿಕ್ಸ್ ಮಾಡಲಾಗುತ್ತೆ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಅವರು ಅವರ ಟರ್ಮು ಆರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲು ರೀಚ್ ಆಗುತ್ತೆ ಯಾವುದು ಬೇಗ ಅಚೀವ್ ಆಗುತ್ತೆ ಅದು ಅಪ್ಲೈ ಆಗುತ್ತೆ ಅಂದರೆ ಒಂದು ವೇಳೆ ಅವರು ವಯಸ್ಸು ಅರವತ್ತೈದು ವರ್ಷ ಇರೋದ್ರೆ ಅವರು ರಿಟೈರ್ ಆಗಬೇಕು ಇಲ್ಲಾಂದರೆ ಆರು ವರ್ಷಗಳ ಅವಧಿಗೆ ಅವರು ಕಾರ್ಯವನ್ನು ಮಾಡಬೇಕು ಅಧಿಕಾರವನ್ನು ವಹಿಸ್ಕೊಂಡಿರಬೇಕು ಅವರಿಗೆ ಸ್ಯಾಲ್ರಿ ಏನಿದೆ ಅವರಿಗೆ ವೇತನ ವೇತನ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಮತ್ತು ಎಲೆಕ್ಷನ್ ಕಮಿಷನರ್ ಇವರಿಬ್ಬರಿಗೂ ಈಕ್ವಲ್ ಪವರ್ ಮತ್ತು ಈಕ್ವಲ್ ಸ್ಯಾಲರಿಯನ್ನು ಕೊಡ್ತಾರೆ ಅದೇ ರೀತಿ ಅಲೌನ್ಸಸ್ ಇರ್ಬೋದು ಮತ್ತು ಯಾವುದೇ ಒಂದು ರಿಕ್ವೈರ್ಮೆಂಟ್ಸು ಮತ್ತು ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡ್ತಾರೆ ಅದು ಈಕ್ವಲ್ ಆಗಿರುತ್ತೆ ವಿಚ್ ಇಸ್ ಈಕ್ವಲ್ ಟು ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅಂದರೆ ಎಲೆಕ್ಷನ್ ಕಮಿಷನರ್ಗು ಸೇಮ್ ಸೌಲಭ್ಯಗಳು ಕೊಡ್ತಾರೆ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅವರಿಗೂ ಸೇಮ್ ಸೌಲಭ್ಯ ಕೊಡ್ತಾರೆ ಅದೇ ರೀತಿ ಚೀಫ್ ಎಲೆಕ್ಷನ್ ಕಮಿಷನರ್ಗೂ ಸಹಿತ ಸೇಮ್ ಏನೊಂದು ಸ್ಯಾಲ್ರಿ ಇರುತ್ತೆ ಅಥವಾ ಏನು ರಿಕ್ವೈರ್ಮೆಂಟ್ಸ್ ಇದೆ ಮತ್ತು ಏನು ಅವ್ರದ್ದು ಬೇಕಾದ ಒಂದು ಸೌಲಭ್ಯಗಳೇನಿರ್ತವೆ ಅವೆಲ್ಲ ಸೇಮ್ ಆಗಿ ಕೊಡ್ತಾರೆ ಈ ಒಂದು ವೇಳೆ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಕಮಿಷನರ್ ಎಲೆಕ್ಷನ್ ಕಮಿಷನರ್ ಅವೇ ಯಾವುದೇ ಒಂದು ಒಪಿನಿಯನ್ ಬಗ್ಗೆ ಡಿಫ್ರೆನ್ಸ್ ಇದ್ದಾಗ ಅಂಥ ಸಂದರ್ಭದಲ್ಲಿ ಮೆಜಾರಿಟಿಯಿಂದ ಆ ಒಂದು ಒಪಿನಿಯನ್ಗೆ ಒಪ್ಪಂದವನ್ನು ಕೊಡಲಾಗ್ತದೆ ಡಿಸೈಡನ್ನು ಮಾಡಲಾಗ್ತದೆ ಸೊ ನಗರ ವ್ಯಾಪ್ತಿಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡುವ ಅವಕಾಶವಿದೆ ಸುಪ್ರೀಂ ಕೋರ್ಟ್ ಲಾಸ್ಟ್ ಇಯರು ಐ ಥಿಂಕ್ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊಡಿಸಿತು ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಐನೂರು ಮೀಟರ್ ವ್ಯಾಪ್ತಿಯಲ್ಲಿರುವ ಬಾರ್ ಗಳನ್ನ ನಿಷೇಧಿಸಬೇಕಂತೆ ಇದು ಯಾಕೆ ಮಾಡಿದ್ರು ಇವರು ಅಂದ್ರೆ ಸುಪ್ರೀಂ ಈ ಒಂದು ಆದೇಶ ಹೊಡಿಸಿದ ಮುಖ್ಯ ಉದ್ದೇಶ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರುವ ಬಾರ್ಗಳಲ್ಲಿ ಚಾಲಕರು ಅಂದರೆ ಏನು ಲಾರಿ ಟ್ರಕ್ ಚಾಲಕರಿದ್ದಾರೆ ಅವರು ಮದ್ಯವನ್ನು ಸೇವಿಸಿ ಹೆದ್ದಾರಿಗಳಲ್ಲಿ ಅತಿ ವೇಗವಾಗಿ ವಾಹನವನ್ನು ಚಲಿಸ್ತಾ ಇದ್ರು ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ವು ಅದನ್ನು ತಡೆಯೋಸ್ಕರ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅಂದ್ರೆ ಐದನೂರು ಮೀಟರ್ ವ್ಯಾಪ್ತಿಯಲ್ಲಿ ಬರುವ ಬಾರ್ಗಳನ್ನು ನಿಷೇಧಿಸಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡಿಸಿತ್ತು ನಂತರ ಏನಾಯ್ತು ಅಂದ್ರೆ ಪಂಜಾಬ್ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಿ ಐದುನೂರು ಮೀಟರ್ ವ್ಯಾಪ್ತಿಯಲ್ಲಿ ಬರುವ ಬಾರ್ಗಳನ್ನು ನಡೆಸುವ ಒಂದು ಅವಕಾಶನ ಮಾಡಿಕೊಡ್ತು ನಂತರ ಈಗ ಒಂದು ಎನ್ ಜಿ ಒಂದು ಎನ್ ಜಿ ಒ ಪ್ರಶ್ನೆಯನ್ನ ಹಾಕ್ತು ಏನಂದ್ರೆ ಪಂಜಾಬ್ ಸರ್ಕಾರ ಈ ತರ ಮಾಡಿದೆ ಸೊ ಹಾಗಾಗಿ ಅಹ್ ಅದು ತಪ್ಪಂತ ಹೇಳಿತ್ತು ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡಿತು ಆ ಒಂದು ವಿಚಾರಣೆ ನಡೆಸಿ ನ್ಯಾಯಾಲಯದ ಅಂದರೆ ವಿಚಾರಣೆ ನಡೆಸಿದ ಬಳಿಕ ರಾಷ್ಟ್ರೀಯ ಹೆದ್ದಾರಿಗಳನ್ನ ಅಂದರೆ ನಗರ ವ್ಯಾಪ್ತಿಯಲ್ಲಿ ಬರುವ ಹೆದ್ದಾರಿಗಳನ್ನ ಡಿನೋಟಿಫೈ ಒಂದು ಅವಕಾಶವಿದೆ ಅಂತ ಸುಪ್ರೀಂ ಕೋರ್ಟ್ ಇವಾಗ ಹೇಳಿದೆ ಹಾಗಾಗಿ ಬೆಂಗಳೂರು ಮತ್ತು ಚಂಡೀಗಢ ಇತರ ನಗರಗಳಲ್ಲಿ ಎಲ್ಲೆಲ್ಲೂ ನಗರ ವ್ಯಾಪ್ತಿ ಹೆದ್ದಾರಿಗಳಲ್ಲಿ ಬಾರ್ಗಳಿದಾವೆ ಅವುಗಳಿಗೆ ಈಗ ಒಂದು ರಿಲೀಫ್ನ ಸಿಕ್ಕಿದೆ ಅಂದರೆ ಅವರು ಅಲ್ಲಿ ಬಾರ್ಗಳನ್ನು ನಡೆಸಬಹುದು ಇನ್ನೊಂದು ಏನು ಅಂದರೆ ಇಲ್ಲಿ ಬಾರ್ಗಳಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಇರ್ತಾರೆ ಲೇಬರ್ಸ್ಗಳು ಒಂದು ವೇಳೆ ಈ ತರ ಮಾಡಿದ್ರೆ ಅಂದ್ರೆ ಬಾರ್ಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಐದೂರು ಮೀಟರ್ ವ್ಯಾಪ್ತಿಯಲ್ಲಿ ಬರುವ ಬಾರ್ಗಳಲ್ಲಿ ಬಾರ್ ನಿಷೇಧ ಮಾಡಿದ್ರೆ ಬಹಳ ಜನ ಕೆಲಸವನ್ನ ಕಳ್ಕೊಡ್ತಾರೆ ಅದು ಒಂದು ಕಾರಣ ಆಗಿತ್ತು ಹಾಗಾಗಿ ಈ ನಗರ ವ್ಯಾಪ್ತಿಯ ಹೆದ್ದಾರಿಗಳನ್ನ ನೋಟಿಫ್ ಮಾಡುವ ಒಂದು ಅವಕಾಶವಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಯಾವ್ಯಾವ ಈ ಒಂದು ನಗರ ವ್ಯಾಪ್ತಿಯ ಹೆದ್ದಾರಿಗಳಲ್ಲಿ ಬಾರ್ಗಳಿದ್ದಾವೆ ಅವರಿಗೆ ಒಂದು ರಿಲೀಫ್ ಅನ್ನ ಸಿಕ್ಕಿದಂತಾಗಿದೆ ಲಾಸ್ಟ್ ಇಯರ್ ನವೆಂಬರ್ನಲ್ಲಿ ಐನೂರು ಮತ್ತು ಸಾವಿರ ಮುಖವೆಲೆಯ ಚಲಾವಣೆ ನೋಟುಗಳ ಚಲಾವಣೆ ರದ್ದನ್ನು ಮಾಡಿತು ನಂತರ ಕೆಲವು ದಿವಸ ಅಂದರೆ ಡಿಸೆಂಬರ್ ಮೂವತ್ತೊಂದವರೆಗೆ ಟೈಮನ್ನು ಕೊಟ್ಟಿತ್ತು ಓಲ್ಡ್ ನೋಟ್ಸ್ ಐನೂರು ಮುಖವೆಲೆಯ ನೋಟ್ಸ್ಗಳನ್ನು ಡೆಪಾಸಿಟ್ ಮಾಡೋಕ್ಕೋಸ್ಕರ ಒಂದು ಟೈಮನ್ನು ಕೊಟ್ಟಿತು ಆದರೆ ಕೆಲವು ಜನರು ಯಾರು ಅನಾರೋಗ್ಯದಿಂದ ಬಳತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಡೆಪಾಸಿಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ ಯಾರು ಆ ಒಂದು ಸಂದರ್ಭದಲ್ಲಿ ಹಣವನ್ನು ಜಮಾ ಮಾಡಿಲ್ಲ ಡೆಪಾಸಿಟ್ ಮಾಡಿಲ್ಲ ಅವರಿಗೆ ಅವಕಾಶವನ್ನು ಕೊಡಬೇಕಂತ ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಸಾಲಿಸಿಟರ್ ಜನರಲ್ ಆದ ಮಿಸ್ಟರ್ ರಂಜಿತ್ ಕುಮಾರ್ ಏನು ಹೇಳ್ತಾ ಇದ್ದಾರೆ ಆಲ್ರೆಡಿ ನಾವು ಒಂದು ಅಫಿಡೇಟಿವ್ ಮತ್ತು ಫೈಲ್ ಒಂದು ಅಫಿಡೇಟಿವ್ ಫೈಲ್ ಮಾಡಿದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾಕಂದರೆ ನಾವು ಡೆಪಾಸಿಟ್ಗೋಸ್ಕರ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾವು ಒಂದು ಟೈಮನ್ನು ಕೊಟ್ಟಿದ್ವಿ ಒಂದು ಅನ್ನು ಹಾಕಿದ್ವಿ ಆದರೆ ಈಗ ಕೊಟ್ಟರೆ ಇನ್ನೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಆದರೂ ಸಹಿತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ ಏನು ಹೇಳಿದರೆ ನೀವು ಒಂದು ಆಪ್ಷನ್ ಇಡಲೇಬೇಕು ಇಂಥ ಜನರಿಗೆ ಯಾರು ಅನಾರೋಗ್ಯದಿಂದ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಡೆಪಾಸಿಟ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಹಣವನ್ನು ಡೆಪಾಸಿಟ್ ಮಾಡಕ್ಕೆ ಈಗ ಅವಕಾಶವನ್ನು ಕೊಡಬೇಕು ಅವರ ಹಣ ಅಹ್ ಜನೂನ್ ಆಗಿದೆ ಅಂದ್ರೆ ಅವರ ಅವ್ರದೇ ಹಣ ಇದೆ ಯಾವುದೊಂದು ಬ್ಲ್ಯಾಕ್ ಬ್ಲಾಕ್ ಮನಿ ಇಲ್ಲ ಆ ಒಂದು ಅಪರ್ಚುನಿಟಿ ಅವರಿಗೆ ಕೊಡಬೇಕಂತ ಈಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಹೋಗಿದ್ರು ಇವತ್ತು ಮತ್ತೆ ನಿನ್ನೆ ಇಸ್ರೇಲ್ನಲ್ಲಿ ಅವರು ಇಸ್ರೇಲ್ನಲ್ಲಿ ಒಂದು ಹೈಪಾ ಅಂತ ಒಂದು ಪ್ರದೇಶ ಇದೆ ಆ ಹೈಪಾದ ಏನು ಸ್ಮಶಾನ ಇದೆ ಆ ಸ್ಮಶಾನದಲ್ಲಿ ನಮ್ಮ ಭಾರತದ ಸೈನಿಕರ ಒಂದು ಸಮಾಧಿ ಇದೆ ಆ ಸಮಾಧಿಗೆ ಒಂದು ಟ್ರಿಬ್ಯೂಟನ್ನು ಪೇ ಮಾಡಿಕೊಂಡಿದ್ದರೆ ನರೇಂದ್ರ ಮೋದಿ ಅವರು ಒಂದು ಗೌರವವನ್ನು ಅರ್ಪಿಸಿ ಬಂದಿದ್ದಾರೆ ಇದರ ಹಿನ್ನೆಲೆ ಏನಂದ್ರೆ ಮೈಸೂರು ಇಂಪೀರಿಯಲ್ ಸರ್ವೀಸ್ ಇವರು ಹೈಪಾ ಲಿಬ್ರೇಷನ್ ಮಾಡೋದರಲ್ಲಿ ಒಂದು ಬಿಗ್ ರೋಲ್ ಇದೆ ಒಂದು ಬಿಗ್ ರೋಲನ್ನು ಪ್ಲೇ ಮಾಡಿದ್ದಾರೆ ಅಂದರೆ ಡ್ಯೂರಿಂಗ್ ವರ್ಲ್ಡ್ ವಾರ್ ಒನ್ ಅಂಥ ಸಂದರ್ಭದಲ್ಲಿ ಮೈಸೂರು ಇಂಪೀರಿಯಲ್ ಸರ್ವಿಸ್ ಬ್ರಿಟಿಷ್ ಕಾಲೋನಿಯಲ್ಲಿತ್ತು ಇವರು ಜರ್ಮನ್ ಮತ್ತು ಅಟೋಮನ್ ಗ್ರೂಪ್ ಜೊತೆ ಫೈಟನ್ನು ಮಾಡಿದ್ರು ಫೈಟನ್ನು ಮಾಡಿ ಹೈಪಾವನ್ನು ಲಿಬರೇಷನ್ ಮಾಡಿಕೊಟ್ಟಿದ್ರು ಅಂದರೆ ಮೈಸೂರು ಇಂಪೀರಿಯಲ್ ಸರ್ವಿಸ್ನ ಒಂದು ಬಿಗ್ ರೋಲ್ ಇರೋದು ಈ ಹೈಪಾವನ್ನು ಲಿಬರೇಷನ್ ಮಾಡಿಕೊಟ್ಟಿದ್ರು ಅಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಸೈನಿಕರು ಮರಣವನ್ನು ಹೊಂದಿದ್ದರು ಅವರ ಸಮಾಧಿ ಇಸ್ರೇಲ್ನ ಹೈಪಾ ಪ್ರದೇಶದಲ್ಲಿದೆ ಹೈಪಾ ಸಮ ಸ್ಮಶಾನದಲ್ಲಿ ಸೊ ಅಲ್ಲಿ ನಮ್ಮ ಭಾರತ ಪ್ರಧಾನಿಯವರು ಏನಿಗೆ ಇಸ್ರೇಲ್ಗೆ ಹೋಗಿದ್ದರು ಆ ಒಂದು ಸಂದರ್ಭದಲ್ಲಿ ಅವರು ಆ ಸ್ಮಶಾನಕ್ಕೆ ಭೇಟಿ ನೀಡಿ ಭಾರತದ ಸೈನಿಕರ ಒಂದು ಸಮಾಧಿಗೆ ಒಂದು ಟ್ರಿಬ್ಯೂಟ್ ಅನ್ನೋ ಒಂದು ಗೌರವವನ್ನು ಅರ್ಪಿಸಿ ಬಂದಿದ್ದಾರೆ ಹೈಪಾ ಪ್ರದೇಶದಲ್ಲಿ ಮ್ಯಾಪಲ್ಲಿ ನೋಡಿ ಹೈಪಾ ಬರೋದು ಇಸ್ರೇಲ್ ಅಲ್ಲಿ ರಾಜಧಾನಿ ಜೆರುಸಲೆಂ ಹೈಪಾ ಇದು ಥರ್ಡ್ ಲಾರ್ಜೆಸ್ಟ್ ಸಿಟಿ ಇನ್ ಇಸ್ರೇಲ್ ಫಸ್ಟ್ ಇರೋದು ಜೆರುಸಲೆಂ ಸೆಕೆಂಡ್ ಇರೋದು ಟೆಲ್ ಅವ್ಯೂ ಮೂರನೇ ಅತಿ ದೊಡ್ಡ ಪ್ರದೇಶ ಇರುವುದು ಇಸ್ರೇಲ್ ಹೈಪಾ ಪ್ರದೇಶ ಇಸ್ರೇಲ್ನ ನೆರೆಯ ರಾಷ್ಟ್ರಗಳು ಈ ಕಡೆ ಸಿರಿಯಾ ಇದೆ ಮೇಲೆ ಕೆಳಗಡೆ ಜಾರ್ಡನ್ ವೆಸ್ಟ್ ಬ್ಯಾಂಕ್ ಮತ್ತೆ ಇಲ್ಲಿ ಟೆಲ್ ಅವ್ಯೂ ಇದೆ ಮತ್ತೆ ಇನ್ನೂ ಕೆಲವು ಬರುತ್ತೆ ಮ್ಯಾಪ್ ಅಲ್ಲಿ ಓಕೆ ಸೊ ಇಸ್ರೇಲ್ನ ರಾಜಧಾನಿ ಜೆರುಸಲಂ ಆಪ್ಸ್ಪಾ ಆರ್ಮ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಈ ಆಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಆಸ್ಪಾ ಜಾರಿಗೆ ಅದನ್ನು ರಿಮೂವ್ ಮಾಡಬೇಕಂತ ಸೆಂಟರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಈ ಒಂದು ಮಾಹಿತಿಯನ್ನು ಸೀನಿಯರ್ ಹೋಮ್ ಮಿನಿಸ್ಟ್ರಿ ಆಫೀಸರ್ ಅವರು ಹೇಳಿದ್ದಾರೆ ಆಪ್ಸ್ಪಾ ಅಂದರೆ ಏನಂತ ನಾವು ಡಿಟೇಲ್ ಆಗಿ ನಾವು ಈಗ ತಿಳ್ಕೊಣ ಈ ಆಪ್ಸಾ ಮೂಲಕ ಆರ್ಮ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಮೂಲಕ ಆರ್ಮಿ ಮತ್ತು ಸೆಂಟ್ರಲ್ ಫೋರ್ಸಸ್ ಅವರಿಗೆ ಸ್ಪೆಷಲ್ ಪವರ್ಸ್ ಅನ್ನು ಕೊಡಲಾಗ್ತದೆ ಯಾವ ಪ್ರದೇಶ ಡಿಸ್ಟರ್ಬ್ ಏರಿಯಾ ಅಂತ ಏನು ಕನ್ಸಿಡರ್ ಮಾಡಿದರೆ ಆ ಒಂದು ಪ್ರದೇಶದಲ್ಲಿ ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದರೆ ಈ ಆರ್ಮಿ ಆರ್ಮಿ ಮತ್ತು ಸೆಂಟ್ರಲ್ ಫೋರ್ಸ್ ಅವರು ಆಗಿ ಯಾವುದೇ ಒಂದು ವ್ಯಾರೆಂಟ್ ಇಲ್ಲದೆ ವಿಥೌಟ್ ವ್ಯಾರೆಂಟ್ ಪರ್ಮಿಷನ್ ಇಲ್ಲದೆ ಅವರು ಅರೆಸ್ಟನ್ನು ಮಾಡ್ಬೋದು ಅಥವಾ ಫೈರನ್ನು ಮಾಡ್ಬೋದು ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡಿದರೆ ಅವರು ಅಲ್ಲಿ ಡೈರೆಕ್ಟಾಗಿ ಆ ಒಂದು ಪ್ರದೇಶವನ್ನು ಡಿಸ್ಟರ್ಬ್ ಮಾಡೋದು ಅಂತ ಅಧಿಕಾರವನ್ನು ಅಂತ ಒಂದು ಪವರ್ಸನ್ನು ಈ ಆ್ಯಕ್ಟ್ ಮೂಲಕ ಆರ್ಮಿ ಮತ್ತು ಸೆಂಟ್ರಲ್ ಫೋರ್ಸಸ್ ಅವರಿಗೆ ಕೊಡಲಾಗಿದೆ ಈ ಆ್ಯಕ್ಟನ್ನು ಫಸ್ಟ್ ಅಪ್ಲೈ ಆಗಿದ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಆಸ್ಸಾಂ ಆ್ಯಂಡ್ ಮಣಿಪುರ್ ಅಂದರೆ ಫಸ್ಟ್ ಈ ಒಂದು ಆ್ಯಕ್ಟನ್ನು ಜಾರಿ ತಂದಿದ್ದು ಆಸಾಂ ಮತ್ತು ಮಣಿಪುರದಲ್ಲಿ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಮೆಂಡ್ಮೆಂಟ್ ಮಾಡಿ ಸೆವೆನ್ ಸ್ಟೇಟ್ಗಳಿಗೆ ಎಕ್ಸ್ಟೆಂಡ್ ಮಾಡಲಾಯಿತು ಆ ಸೆವೆನ್ ಸ್ಟೇಟ್ ಅಂದರೆ ಆಸ್ಸಾಂ ಮಣಿಪುರ್ ತ್ರಿಪುರ ಮೇಘಾಲಯ ಅರುಣಾಚಲ ಪ್ರದೇಶ್ ಮಿಜೋರಾಂ ನಾಗಾಲ್ಯಾಂಡ್ ಟೋಟಲ್ಕಿ ಈ ಏಳು ಸ್ಟೇಟ್ಗಳಿಗೆ ಎಕ್ಸ್ಟೆಂಡ್ ಮಾಡಲಾಯಿತು ಅವುಗಳನ್ನು ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ಸರ್ಜೆನ್ಸಿ ಬೆಳೀತಾ ಹೋಯ್ತು ಅಂತ ಆ ಒಂದು ಸಂದರ್ಭದಲ್ಲಿ ತೊಂಬತ್ತರಲ್ಲಿ ಆಸ್ಪಾ ಆಪ್ಸ್ಪಾ ಆರ್ಮ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಈ ಒಂದು ಆಕ್ಟ್ ಅನ್ನ ಜಮ್ಮು ಕಾಶ್ಮೀರ ಸಹಿತ ಜಾರಿಗೊಳಿಸಲಾಯಿತು ಮಾಡಲಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ಈ ಆಕ್ಟ್ ಅನ್ನ ತ್ರಿಪುರಾದವರು ವಿತರಾ ಮಾಡ್ಕೊಂಡಿದ್ದಾರೆ ಆಸ್ವಾನ್ ಆಕ್ಟ್ ಇತ್ತು ಅಲ್ಲಿ ಜಾರಿಯಲ್ಲಿತ್ತು ತ್ರಿಪುರದಲ್ಲಿ ಅದು ಆಗಿದೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಸೊ ಇದು ನೆನ್ಪಿಟ್ಕೊಡ್ರಿ ಕೇಳಬಹುದು ಕ್ವಶನ್ ಎರಡ್ ಸಾವಿರದ ಹದಿನೈದರಲ್ಲಿ ಆಕ್ಟ್ ಅನ್ನ ಯಾವ ರಾಜ್ಯ ವಿತ್ರ ಮಾಡ್ಕೊಂಡಿದೆ ಸೊ ಅದು ತ್ರಿಪುರ ಈಗ ಸೆಂಟ್ರಲ್ ಅವರು ಪ್ಲಾನ್ ಮಾಡ್ತಿದ್ದಾರೆ ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂನಲ್ಲಿರುವ ಏನು ಆ್ಯಕ್ಟ್ ಈ ಒಂದು ಆ್ಯಕ್ಟ್ ಇದೆ ಅದನ್ನು ರಿಮೂವ್ ಮಾಡ್ಬೇಕಂತ ಪಾರ್ಶಿಯಲ್ ರಿಮೂವ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ಹಾಗೆ ಇದು ನಿರ್ಸಲ್ಲಿತ್ತು ಎರಡು ಸಾವಿರದ ಹದಿನೇಳನೇ ಸಾಲಿನ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಈ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಕೊಡೋರು ಯು ಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಅವರು ಈ ಒಂದು ಪ್ರಶಸ್ತಿಯನ್ನು ಈ ವರ್ಷ ಪಡೆದುಕೊಂಡವರು ಗೋದ್ರೇಜ್ ಗ್ರೂಪ್ ಚೇರ್ಮನ್ ಆದ ಆದಿ ಗೋದ್ರೇಜ್ ಮತ್ತು ಡೌ ಕೆಮಿಕಲ್ ಸಿ ಆದ ಲಿವರೀಸ್ ಇವರು ಇಬ್ಬರು ಈ ಯು ಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ನ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಯು ಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲಿಂಗ್ ನಲವತ್ತೆರಡನೇ ಆ್ಯನಿವರ್ಸರಿ ಲೀಡರ್ಶಿಪ್ ಸಮಿತಿನಲ್ಲಿ ಅದು ನಡೆದಿದ್ದು ವಾಷಿಂಗ್ಟನ್ ಡಿ ಸಿ ಅಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಲಾಗಿದೆ ಈ ಪ್ರಶಸ್ತಿ ಯಾವುದಕ್ಕೆ ಪ್ರದಾನ ಮಾಡಲಾಗಿದೆ ಅಂದರೆ ಅಂದರೆ ಯಾವುದಕ್ಕೋಸ್ಕರ ಅಂದರೆ ಈ ಇಬ್ಬರು ಭಾರತ ಮತ್ತು ಗ್ಲೋಬಲ್ ಸಪ್ಲೈ ಅನ್ನು ಇಂಟಿಗ್ರೇಟ್ ಮಾಡೋದರಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದರೆ ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ ಅದೇ ರೀತಿ ಈ ವರ್ಷ ಯು ಸಿ ಬಿ ಸಿ ಯು ಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಇವರು ಇನ್ನೊಂದು ಮೊಟ್ಟ ಮೊದಲ ಬಾರಿಗೆ ಇನ್ನೊಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಈ ವರ್ಷ ಅದು ಆರ್ಟಿಸ್ಟಿಕ್ ಅಚೀವ್ಮೆಂಟ್ ಅವಾರ್ಡ್ ಈ ಪ್ರಶಸ್ತಿಯನ್ನು ಈ ವರ್ಷ ಯಶವಂತ್ ಶಿರ್ವಾಡ್ಕರ್ ಅವರಿಗೆ ಕೊಟ್ಟಿದ್ದಾರೆ ಇವರು ಬ್ರೂಕ್ ಪೇಂಟರ್ ಇವರ ಒಂದು ಪೇಂಟಿಂಗನ್ನು ಮೆಚ್ಚಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಯಶವಂತ್ ಶಿವಾಡ್ಕರ್ ಕೊಟ್ಟಿದ್ದಾರೆ ಆ ಪ್ರಶಸ್ತಿ ಹೆಸರು ಆರ್ಟಿಸ್ಟಿಕ್ ಅಚೀವ್ಮೆಂಟ್ ಅವಾರ್ಡ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಡೇ ಐ ಡಿ ಸಿ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಡೇ ಪ್ರತಿ ವರ್ಷ ಜುಲೈನ ಮೊದಲನೇ ಶನಿವಾರ ಆಚರಣೆ ಮಾಡಲಾಗ್ತದೆ ಇದರ ಮುಖ್ಯ ಒಂದು ಉದ್ದೇಶ ಏನಂದರೆ ಕೋಆಪರೇಟಿವ್ ಸೆಕ್ರೆಟರ್ ಏನಿದೆ ಅದರ ರೋಲ್ ಈ ಒಂದು ಎಕನಾಮಿಕಲ್ಲಿ ಸೋಷಲಲ್ಲಿ ಮತ್ತು ಕಲ್ಚರಲ್ಲಿ ಅದರ ರೋಲ್ ಏನಿದೆ ಅದನ್ನು ರೆಕಗ್ನೈಸ್ ಮಾಡೋದು ಅದೇ ರೀತಿ ಸೋಷಿಯಲ್ ಪಾಲಿಸಿ ಅನ್ನು ಅಚೀವ್ ಮಾಡೋದು ಈ ವರ್ಷ ಜುಲೈ ಒಂದರಂದು ಡೇ ಅನ್ನು ಆಚರಣೆ ಮಾಡಲಾಗಿದೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಡೇ ಇದು ಪ್ರತಿ ವರ್ಷ ಜುಲೈನ ಮೊದಲನೇ ಶನಿವಾರ ಮಾಡಲಾಗ್ತದೆ ಈ ವರ್ಷದ ಥೀಮ್ ಏನಂದರೆ ಕೋಆಪರೇಟಿವ್ ಎನ್ಸೂರ್ ನೋವನ್ ಈಸ್ ಲೆಫ್ಟ್ ಬ್ಯಾಂಡ್ ಇದರ ಒಂದು ಥೀಮ್ ಹೈದರಾಬಾದ್ ಬೆಸ್ಟ್ ಆಸ್ಟ್ರಾಲಜರ್ ಮತ್ತು ನ್ಯೂಮರಾಲಿಸ್ಟ್ ಆದ ಟಿ ಎಸ್ ವಿನೀತ್ ಭಟ್ ಇವರಿಗೆ ರಷ್ಯನ್ ಇಂಡಿಯನ್ ಎಕಾನಮಿಕ್ ಡೈಲಾಗ್ ರೌಂಡ್ ಟೇಬಲ್ ಮೀಟ್ ಅದು ಆಗಿರೋದು ಮಾಸ್ಕೋದಲ್ಲಿ ಅಲ್ಲಿ ಬೆಸ್ಟ್ ಆಸ್ಟ್ರಾಲಜರ್ ಆಫ್ ದ ವರ್ಲ್ಡ್ ಎಂಬ ಒಂದು ಪ್ರಶಸ್ತಿಯನ್ನು ಟಿ ಎಸ್ ವಿನೀತ್ ಭಟ್ ಅವರಿಗೆ ನೀಡಲಾಗಿದೆ ಇತ್ತೀಚಿಗೆ ಭಾರತ ಐದು ಲಕ್ಷ ಡಾಲರ್ ಹಣವನ್ನು ಯು ಎನ್ ಪೀಸ್ ಬಿಲ್ಡಿಂಗ್ ಫಂಡ್ಗೆ ನೀಡಲಾಗಿದೆ ಇದರ ಮುಖ್ಯ ಉದ್ದೇಶ ಏನಂದರೆ ವಿಶ್ವದಾದ್ಯಂತ ಸಸ್ಟೇನಬಲ್ ಪೀಸನ್ನು ಬಿಲ್ಡ್ ಮಾಡೋಕೋಸ್ಕರ ಈ ಒಂದು ಹಣವನ್ನು ಯು ಎನ್ ಪೀಸ್ ಬಿಲ್ಡಿಂಗ್ ಫಂಡ್ ಅವರಿಗೆ ಭಾರತ ಕಾಂಟ್ರಿಬ್ಯೂಟ್ ಮಾಡಿದೆ ಅದು ಐದು ಲಕ್ಷ ಡಾಲರ್ ಯು ಎನ್ ಪೀಸ್ ಬಿಲ್ಡಿಂಗ್ ಕಮಿಷನ್ ಏನಿದೆ ಇದು ಒಂದು ಇಂಟ್ರಿಗೌರ್ಮೆಂಟಲ್ ಅಡ್ವೈಸರಿ ಬಾಡಿ ಇದು ಯಾವ ಯಾವ ದೇಶಗಳಲ್ಲಿ ಏನು ಕನ್ಫ್ಲಿಕ್ಟ್ ಇದೆಯೋ ಅಂದರೆ ಎಫೆಕ್ಟೆಡ್ ಕನ್ಫ್ಲಿಕ್ಟ್ ಎಫೆಕ್ಟೆಡ್ ಕಂಟ್ರೀಸ್ ಆ ಕಂಟ್ರೀಸ್ಗಳಿಗೆ ಪೀಸ್ ಅನ್ನು ತರೋದಕ್ಕೋಸ್ಕರ ಅಲ್ಲಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಸಪೋರ್ಟನ್ನು ಮಾಡುತ್ತೆ ಈ ಒಂದು ಯು ಎನ್ ಪೀಸ್ ಬಿಲ್ಡಿಂಗ್ ಕಮಿಷನ್ ಸೊ ಹಾಗಾಗಿ ವಿಶ್ವದಾದ್ಯಂತ ಒಂದು ಪೀಸನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಏನು ಯು ಎನ್ ಏನು ಎಫರ್ಟ್ ಹಾಕ್ತದೆ ಅದಕ್ಕೋಸ್ಕರ ನಮ್ಮ ಭಾರತ ಐದು ಲಕ್ಷ ಡಾಲರ್ ಹಣವನ್ನು ಕಾಂಟ್ರಿಬ್ಯೂಟನ್ನು ಮಾಡಿದೆ

ಗ್ರೇಟ್ ಇಮಿಗ್ರೆಂಟ್ಸ್ ಎಂಬ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂದರೆ ಶ್ರೇಷ್ಠ ವಲಸೆಗಾರ ಎಂಬ ಒಂದು ಪ್ರಶಸ್ತಿಯನ್ನು ಅವರು ಕೊಡ್ತಾರೆ ಪ್ರತಿ ವರ್ಷ ಅಂದರೆ ಅಮೆರಿಕದ ಆರ್ಥಿಕ ಸಾಮಾಜಿಕ ಅದರಲ್ಲಿ ಯಾರು ವಲಸೆಗಾರರು ಒಂದು ಅಭಿವೃದ್ಧಿಯನ್ನು ಮಾಡ್ತಾರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೋ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಹಾಗಾಗಿ ನಮ್ಮ ಭಾರತದ ಅಂದರೆ ಇಂಡಿಯನ್ ಅಮೇರಿಕನಾದ ಅಡೋಪ್ ಚೀಫ್ ಶಾಂತನ್ ನಾರಾಯಣ್ ಇವರಿಗೆ ಮತ್ತು ಫಾರ್ಮರ್ ಯು ಎಸ್ ಸರ್ಜನ್ ಜನರಲ್ ಆದ ಮೂರ್ತಿ ಅವರಿಗೆ ಎರಡು ಸಾವಿರದ ಹದಿನೇಳು ಸಾಲಿನ ಶ್ರೇಷ್ಠ ವಲಸೆಗಾರ ಗ್ರೇಟ್ ಇಮಿಗ್ರೆಂಟ್ಸ್ ಎಂಬ ಒಂದು ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ ಇಂಡಿಯೋ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ನೇಮಕರು ಆರ್ ಕೆ ಪಶ್ನಂತ್ ನೆನ್ಪಿಟ್ಕೊಳ್ರಿ ಇಂಡೋ ಟಿಬಿಟನ್ ಬಾರ್ಡರ್ ಪೊಲೀಸ್ನ ಡಿ ಜೆ ಡಿಜಿ ಆಗಿ ಡೈರೆಕ್ಟರ್ ಜನರಲ್ ಆಗಿ ನೇಮಕರಾದವರು ಪಿ ಕೆ ಪಶ್ನಂತ್ ಭಾರತದ ನೂತನ ಅಟಾರ್ನಿ ಜನರಲ್ ಆಗಿ ನೇಮಕರಾದವರು ಕೆ ಕೆ ವೇಣುಗೋಪಾಲ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಕೆ ಕೆ ಅಂದರೆ ಕೊಟ್ಟಾಯನ್ ಕೊಟ್ಟಾಕೋಟ್ ವೇಣುಗೋಪಾಲ್ ಅಂತ ಕೆ ಕೆ ವೇಣುಗೋಪಾಲ್ ಇವರ ಅಧಿಕಾರಾವಧಿ ಮೂರು ವರ್ಷ ಇದಕ್ಕಿಂತ ಮುಂಚೆ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಮುಕುಲ್ ರೋಡ್ಗಿ ವೇಣುಗೋಪಾಲ್ ಅವರು ಮುರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ ಅಂದರೆ ಸೆವೆಂಟೀಸಲ್ಲಿ ನೈನ್ಟೀನ್ ಸೆವೆಂಟಿಯಲ್ಲಿ ಮುರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ ಅವರು ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈಗ ಅಟರ್ನಿ ಜನರಲ್ ಆಫ್ ಇಂಡಿಯಾ ಭಾರತದ ನೂತನ ಅಟರ್ನಿ ಜನರಲ್ ಆಗಿ ನೇಮಕರಾಗಿದ್ದಾರೆ ಕೆ ಕೆ ವೇಣುಗೋಪಾಲ್ ಈ ಅಟರ್ನಿ ಜನರಲ್ ಆಫ್ ಇಂಡಿಯಾ ಅಂದರೆ ಒಂದು ಅಟರ್ನಿ ಜನರಲ್ ಹುದ್ದೆ ಇದೆ ಇದು ನಮ್ಮ ಭಾರತದ ಸರ್ಕಾರದಲ್ಲಿ ಅತ್ಯಂತ ಒಂದು ದೊಡ್ಡ ಚೀಫ್ ಲೀಗಲ್ ಅಡ್ವೈಸರ್ ಎಂಬ ಒಂದು ಹುದ್ದೆ ಅತ್ಯಂತ ದೊಡ್ಡ ಲಾ ಆಫೀಸರ್ ಎಂಬ ಒಂದು ಹುದ್ದೆ ಇವರನ್ನು ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟ್ ಅವರು ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಒನ್ ಇದರ ಮುಖಾಂತರ ರಾಷ್ಟ್ರಪತಿಯವರು ಅಟರ್ನಿ ಜನರನ್ನು ನೇಮಕ ಮಾಡ್ತಾರೆ ಮತ್ತು ರಿಮೂವ್ ಮಾಡೋದು ಇವರಿಗೆ ಅಧಿಕಾರ ಇದೆ ಮೀನಕೇತನ್ ದಾಸ್ ಇವರೊಬ್ಬರು ನೋಟೆಡ್ ಒಡಿಯಾ ಆ್ಯಕ್ಟರ್ ಇವರ ನಿಧನವಾಗಿದೆ ಅದು ಒಡಿಸಾದಲ್ಲಿ ಸಿಮೋನ್ ವಿಲ್ ಇವರೊಬ್ಬರು ಯುರೋಪಿಯನ್ ಫೆಮಿನಿಸ್ಟ್ ಪಾಲಿಸ್ಟಿ ಪಾಲಿಟಿಷಿಯನ್ ಐಕಾನಿಕ್ ಯುರೋಪಿಯನ್ ಫೆಮಿನಿಸ್ಟ್ ಪಾಲಿಟಿಷಿಯನ್ ಇವರ ನಿಧನವಾಗಿದೆ ಅದು ಫ್ರಾನ್ಸ್ನಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇವರು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಅಂದರೆ ಈ ಯುರೋಪಿಯನ್ ಪಾರ್ಲಿಮೆಂಟ್ ಏನಿದೆ ಅದರಲ್ಲಿ ಇಲ್ಲಿಯವರೆಗೆ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇಲ್ಲಿಯವರೆಗೆ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಪಾರ್ಲಿಮೆಂಟ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರ ಹೆಸರು ಸಿಮೋನ್ ವಿಲ್ ಅವರ ನಿಧನವಾಗಿದೆ ಇವರು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ಯಾರಿಸ್ನವರು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ಪಿ ಐ ಬಿ ನ್ಯೂಸ್ ಪಿ ಐ ಬಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರಿಯೋ ಹತ್ತನೇ ಇಂಡಿಯಾ ಜಾರ್ಡನ್ ಟ್ರೇಡ್ ಆ್ಯಂಡ್ ಎಕಾನಮಿಕ್ ಜಾಯಿಂಟ್ ಕಮಿಟಿಯ ಮೀಟಿಂಗ್ ನಿವಿಯಲ್ಲಿ ಆಯಿತು ಅದು ನಿನ್ನೆ ಮತ್ತೆ ಇವತ್ತು ಇದರಲ್ಲಿ ನಮ್ಮ ಭಾರತದ ಸ್ಟೇಟ್ ಫಾರ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಮತ್ತು ಈ ಜಾರ್ಡನ್ನ ಇಂಡಸ್ಟ್ರಿ ಟ್ರೇಡ್ ಆ್ಯಂಡ್ ಸಪ್ಲೈ ಮಿನಿಸ್ಟರ್ ಆದ ಮಿಸ್ಟರ್ ಆ್ಯರುಕ್ ಖುದಾವ್ ಇವರವರು ಇವರಿಬ್ಬರು ಈ ಒಂದು ಮೀಟಿಂಗಲ್ಲಿ ಪಾಲ್ಗೊಂಡಿದ್ದರು ಮೀಟಿಂಗಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅಂದರೆ ಭಾರತ ಮತ್ತು ಜಾರ್ಡನ್ ನಡುವೆ ಒಂದು ಕೋಆಪರೇಷನ್ ಸಲುವಾಗಿ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದರೆ ಆ ವಿಷಯಗಳು ಇಲ್ಲಿ ಇದಾವೆ ಅದು ಫರ್ಟಿಲೈಝ್ ಸೆಕ್ಟರ್ ಇರ್ಬೋದು ಕಸ್ಟಮ್ಸು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ವೀಸಾ ಕನ್ಸುಲರ್ ಇಶ್ಯೂಸ್ ಹೆಲ್ತ್ ಫಾರ್ಮಸ್ಯೂಟಿಕಲ್ ಮತ್ತು ಇನ್ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಎ ಸ್ಟೇಟ್ ಮನ್ ಎಂಬ ಒಂದು ಹೆಸರಿನ ಸಚಿತ್ರ ಪುತ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಪುಸ್ತಕದ ಹೆಸರನ್ನು ನೀವು ನೆನಪಿಟ್ಕೊಡ್ರಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಎ ಸ್ಟೇಟ್ಸ್ ಮನ್ ಅಂತ ಓಕೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಮೊದಲನೇ ಪ್ರತಿಯನ್ನು ಅವರಿಗೆ ಸಮರ್ಪಿಸಿದ್ದಾರೆ ಕಲ್ಪನಾ ಚಾವ್ಲಾ ಸ್ಕಾಲರ್ಶಿಪ್ ಗೆದ್ದ ಸೋನಾಲ್ ಐರ್ಲೆಂಡ್ನ ಕಾರ್ಕ್ ತಾಂತ್ರಿಕ ಸಂಸ್ಥೆಯಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿಶ್ವವಿದ್ಯಾಲಯದ ಕಲ್ಪನಾ ಚಾವ್ಲಾ ಎಂಬ ಒಂದು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡವರು ಗೆದ್ದುಕೊಂಡಿದ್ದವರು ಅಮರಾವತಿಯ ಸೋನಾಲ್ ಅವರು ಈ ಪ್ರಶಸ್ತಿಯ ಒಂದು ಸ್ಕಾಲರ್ಶಿಪ್ನ ಮುಖ್ಯ ಉದ್ದೇಶ ಏನಂದ್ರೆ ಜಾಗತಿಕ ಬಾಹ್ಯಾಕಾಶ ಸಂಶೋಧನೆಗೆ ಉತ್ತೇಜನ ನೀಡುದು ಮತ್ತು ಖಗೋಳಶಾಸ್ತ್ರಜ್ಞ ಕಲ್ಪನಾ ಚಾವ್ಲಾ ಅವರ ನೆನಪಿಗಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಸ್ಥಾಪನೆ ಮಾಡಲಾಗಿದ್ದಂತೆ ಅದೇ ರೀತಿ ಈ ಒಂದು ಯೋಜನೆ ಅಡಿಯಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗಳ ಬಾಹ್ಯಾಕಾಶ ಅಧನಕ್ಕೆ ಅಧ್ಯಯನ ಕಾರ್ಯಕ್ರಮಕ್ಕೆ ಹಣಕಾಸು ಸೌಲಭ್ಯನ ನೀಡಲಾಗುತ್ತಂತೆ ಹಾಗಾಗಿ ಈ ಕಲ್ಪನಾ ಚಾವ್ಲಾ ಸ್ಕಾಲರ್ಶಿಪ್ಪನ್ನು ನಮ್ಮ ಭಾರತದ ಅಮರಾವತಿಯ ಸೋನಾಲ್ ಬಾರ್ಬೇವಾಲ್ ಅವರು ಪಡೆದುಕೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹಲವಾರು ನಮಗೆ ಶಸ್ತ್ರಾಸ್ತ್ರಗಳನ್ನು ಬೇಕು ಅದೇ ರೀತಿ ಹಗುರ ನೌಕೆಗಳು ಬೇಕು ಆ ಹಗುರ ನೌಕೆಗಳ ನಿರ್ಮಾಣಗೋಸ್ಕರ ಸ್ಕಾರ್ಪಿಯನ್ ಸಬ್ಮರಿನ್ ನಿರ್ಮಾಣಗೋಸ್ಕರ ಯುದ್ಧ ಶ ಯುದ್ಧ ನೌಕೆ ನಾಶಕಗಳು ನಿರ್ಮಾಣಗೋಸ್ಕರ ಎಂ ಡಿ ಎಲ್ ಜೊತೆ ರಕ್ಷಣಾ ಇಲಾಖೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂ ಡಿ ಎಲ್ ಅಂದರೆ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಇವರ ಮಧ್ಯೆ ಅಂದರೆ ರಕ್ಷಣಾ ಇಲಾಖೆ ಮತ್ತು ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಡುವೆ ಒಪ್ಪಂದಗೋಸ್ಕರ ಸಹಿಯನ್ನು ಹಾಕಲಾಗಿದೆ ಅದೇ ರೀತಿ ಈ ಫ್ರೆಂಚ್ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಸ್ಕಾರ್ಪಿಯನ್ ಸಬ್ಮರೀನ್ಗಳನ್ನ ನಮ್ಮ ಭಾರತದಲ್ಲಿ ಎಂ ಡಿ ಎಲ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಮಜ್ಗಾಂವ್ ಡಾಕ್ ಲಿಮಿಟೆಡ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರಂತೆ ವರ್ಷದ ಭಾರತೀಯ ಪ್ರಶಸ್ತಿಗೆ ಪ್ರೀತಿ ಶಣೆ ಆಯ್ಕೆ ಬ್ರ್ಯಾಂಡ್ಸ್ ಅಕಾಡೆಮಿ ಇವರು ಪ್ರತಿ ವರ್ಷ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಅದು ಭಾರತೀಯ ಪ್ರಶಸ್ತಿ ಈ ಒಂದು ಪ್ರಶಸ್ತಿಗೆ ಖ್ಯಾತ ಬರಹಗಾರ್ತಿಯಾದ ಪ್ರೀತಿ ಶೆಣೆ ಅವರು ಆಯ್ಕೆಯಾಗಿದ್ದಾರೆ ಇವರ ಕೃತಿಗಳು ಹಲವಾರು ಒಂದು ಐದು ಕೃತಿಗಳು ಬಹಳ ಪ್ರಮುಖವಾಗಿವೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾವೆ ಹಾಗಾಗಿ ಅದನ್ನು ಪರಿಗಣಿಸಿ ಅಂದರೆ ಭಾರತದ ಒಂದು ಟಾಪ್ ಐದು ಮಹಿಳಾ ಬರಹಗಾರ್ತಿಯಲ್ಲಿ ಇವರ ಹೆಸರಿದೆ ಇದೆ ಹಾಗಾಗಿ ಇದನ್ನು ಪರಿಗಣಿಸಿ ಅವರಿಗೆ ವರ್ಷದ ಭಾರತೀಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು ಕೊಡುವವರು ಬ್ರ್ಯಾಂಡ್ ಬ್ರ್ಯಾಂಡ್ಸ್ ಅಕಾಡೆಮಿ ಅವರು ಡೈಮೋಸ್ ಕ್ಷುದ್ರ ಗ್ರಹ ಅಧ್ಯಯನಕ್ಕೆ ಡಾಟ್ ಭೂಮಿಗೆ ಹತ್ತಿರದಲ್ಲಿರುವ ಡೈಮೋಸ್ ಎಂಬ ಹೆಸರಿನ ಅವಳಿ ಕ್ಷುದ್ರ ಬಗ್ಗೆ ಅದರ ವರ್ತನೆ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ನಾಸಾದವರು ಡಾಟ್ ಎಂಬ ಒಂದು ನೂತನ ಯೋಜನೆ ರೂಪಿಸ್ತಾ ಇದ್ದಾರೆ ಕ್ಷುದ್ರ ಗ್ರಹ ಅಂದರೆ ಎಸ್ಟೊರಾಯ್ಡ್ಸ್ ಈ ಡಾಟ್ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಈ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ಕೈನೆಟಿಕ್ ಇಂಪ್ಯಾಕ್ಟರ್ ತಂತ್ರಜ್ಞಾನ ತಂತ್ರಜ್ಞಾನವನ್ನು ಟೆಕ್ನಾಲಜಿಯನ್ನು ನಾಸಾದವರು ಬಳಸ್ತಾ ಇದ್ದಾರಂತೆ ಈ ಡೈಮೋಸ್ ಅವಳಿ ಗ್ರಹ ಏನಿದೆ ಇದರಲ್ಲಿ ಎರಡು ತರ ಇದೆ ಅವಳಿ ಕ್ಷುದ್ರ ಗ್ರಹಗಳಂದರೆ ಎಸ್ಟೊರಾಯ್ಡ್ಸ್ ಒಂದು ಡೈನಮೋಸ್ ಎ ಅಂತ ಕರಿದಾರೆ ಇನ್ನೊಂದು ಡೈನಮೋಸ್ ಬಿ ಅಂತ ಕರಿದ್ದಾರೆ ಡೈನಮೋಸ್ ಎ ಏಳ್ನೂರ ಎಂಬತ್ತು ಮೀಟರ್ ಗಾತ್ರ ಇದೆ ಡೈನಮೋಸ್ ಬಿ ನೂರ ಅರವತ್ತು ಮೀಟರ್ ಗಾತ್ರ ಇದೆ ಈ ಎರಡೂ ಡೈನಮೋಸ್ ಕ್ಷುದ್ರಗಳ ಬಗ್ಗೆ ಅಧ್ಯಯನ ಮಾಡೋಕೋಸ್ಕರ ಈ ಒಂದು ಡಾಟ್ ಯೋಜನೆ ರೂಪಿಸ್ತಾ ಇದ್ದಾರೆ ಇದರ ಮೂಲಕ ಈ ಕ್ಷುದ್ರಗ್ರಹಗಳು ಗಳು ಭೂಮಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದ್ದಾವೆ ಭೂಮಿಗೆ ತಲುಪುವ ಕಾಸ್ಮಿಕ್ ಕಿರಣಗಳ ಮೇಲೆ ಇದರಿಂದ ಯಾವ ಯಾವುದೋ ಒಂದು ಪರಿಣಾಮ ಇದೆ ಈ ಒಂದು ಕ್ಷುದ್ರಗ್ರಹದ ಕಡೆಯಿಂದ ಎಂಬ ಅಧ್ಯಯನ ಮಾಡೋಕ್ಕೋಸ್ಕರ ನಾಸಾದವರು ಡಾಟ್ ಎಂಬ ಒಂದು ಯೋಜನೆ ಒಂದು ನೂತನ ಯೋಜನೆಯನ್ನ ರೂಪಿಸುತ್ತಿದ್ದಾರೆ ರೂಪಿಸಿದ್ದಾರೆ ಡಾಟ್ ಅಂದ್ರೆ ಡಬಲ್ ಎಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಇತ್ತೀಚೆಗೆ ನಾಸಾ ಉಡಾವಣೆ ಮಾಡಿದ ಪ್ರಪಂಚದ ಅತಿ ಚಿಕ್ಕ ಉಪಗ್ರಹ ಕಲಾಂ ಸ್ಯಾಟ್ ಈ ಕಲಾಂ ಸೆಟ್ ಅಭಿವೃದ್ಧಿಪಡಿಸಿದ ಭಾರತೀಯ ವಿದ್ಯಾರ್ಥಿ ಹೆಸರು ಏನಂತ ಕೇಳಿದರೆ ಭಾರತೀಯ ವಿದ್ಯಾರ್ಥಿ ಹೆಸರು ರೀಫತ್ ಶಾರುಖ್ ಇವರು ತಮಿಳುನಾಡಿನವರು ಇದರ ಬಗ್ಗೆ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಇವರು ಅತ್ಯಂತ ಚಿಕ್ಕದಾದ ಒಂದು ಉಪಗ್ರಹವನ್ನು ರೆಡಿ ಮಾಡಿದರೆ ಅದಕ್ಕೆ ಕಲಾಂ ಸೆಟ್ ಅಂತ ಹೆಸರನ್ನು ಕೊಡಲಾಗಿದೆ ಅದು ಕೇವಲ ಅರವತ್ನಾಲ್ಕು ಗ್ರಾಮ್ ತೂಕದು ಎರಡು ಸಾವಿರದ ಹದಿನೇಳರ ಅಂತಾರಾಷ್ಟ್ರೀಯ ವಿಡೋ ದಿನದ ಥೀಮ್ ಎಂಪವರಿಂಗ್ ವುಮೆನ್ ಫಾರ್ ಗ್ರೇಟರ್ ಅಚೀವ್ಮೆಂಟ್ಸ್ ಎರಡು ಸಾವಿರದ ಹದಿನೇಳರ ಇಂಗ್ಲಿಷ್ ಭಾಷೆಗಾಗಿ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಪಡೆದವರು ಮನು ಎಸ್ ಪಿಳೆ ಎರಡು ಸಾವಿರದ ಹದಿನೇಳರ ಮಿಸ್ ವರ್ಲ್ಡ್ ದೇಹದಾಡ್ಯ ಪ್ರಶಸ್ತಿಯನ್ನು ಪಡೆದವರು ಭೂಮಿಕಾ ಶರ್ಮಾ ಭೂಮಿಕಾ ಶರ್ಮಾ ಇವರು ಉತ್ತರಾಖಂಡದವರು ಶಾಂಘೈ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲಲ್ಲಿ ಅತ್ಯುತ್ತಮ ಯಕ್ಷನ್ ಚಲನಚಿತ್ರ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರ ಸುಲ್ತಾನ್ ದ ಎಮರ್ಜೆನ್ಸಿ ಇಂಡಿಯನ್ ಡೆಮಾಕ್ರೆಸಿ ಡಾರ್ಕೆಸ್ಟ್ ಅವರ್ ಪುಸ್ತಕದ ಕರ್ತೃ ಸೂರ್ಯಪ್ರಕಾಶ್ ಇದು ಹಲವಾರು ಸರ್ತಿನ ಡಿಸ್ಕಸ್ ಮಾಡಿದ್ದೀನಿ ಎರಡು ಸಾವಿರದ ಹದಿನೇಳರ ಗೆರಿ ವೆಬರ್ ಓಪನ್ ಟೆನಿಸ್ ಟೂರ್ನಮೆಂಟ್ ವಿಜೇತರು ರೋಜರ್ ಫೆಡರರ್ ವರ್ಲ್ಡ್ ಟೆಕ್ವಾಂಡೋ ಫೆಡರೇಷನ್ನ ಕೇಂದ್ರ ಕಚೇರಿ ಇರುವುದು ದಕ್ಷಿಣ ಕೊರಿಯಾ ಸೌತ್ ಕೊರಿಯಾ ಇಂಟರ್ನ್ಯಾಷನಲ್ ಎಕಾನಮಿಕಲ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ನೇಮಕರಾದವರು ಕೌಶಿಕ್ ಬಸು ದೂದ್ವಾ ನ್ಯಾಷನಲ್ ಪಾರ್ಕ್ ಇದಿರೋದು ಉತ್ತರ ಪ್ರದೇಶನಲ್ಲಿ ಸೋಷಿಯಲ್ ಪ್ರೋಗ್ರೆಸ್ ಇಂಡೆಕ್ಸ್ ಇದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಇದರಲ್ಲಿ ನಮ್ಮ ಭಾರತದ ಸ್ಥಾನ ತೊಂಬತ್ಮೂರು ಅಪ್ಪತ್ತರಣಿ ಬುಡಕಟ್ಟು ಜನಾಂಗ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದ್ರ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಈ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದ್ರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಆ ಟೆಲಿಗ್ರಾಮ್ ಚಾನೆಲ್ ನೀವು ಚೆನ್ನಾಗಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆಪಿಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು